ಡಿಕೆಶಿ ವಿರುದ್ಧದ ಸಿ ಬಿ ಐ ತನಿಖೆ ವಾಪಸ್ ರಾಜ್ಯ ಸರ್ಕಾರದ ವಿರುದ್ಧ ಸಮರ ಸಾರಿದ ಯತ್ನಾಳ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಯತ್ನಾಳ್ ರಾಜ್ಯಾಧ್ಯಕ್ಷರ ವಿಚಾರ ವಿಪಕ್ಷ ನಾಯಕರ ವಿಚಾರ ಇವ ಈ ಒಂದಷ್ಟು ಗೊಂದಲಗಳಾಗಿ ಸ್ವಪಕ್ಷೀಯರ ವಿರುದ್ಧ ಬೇಸರವನ್ನು ಮಾಡಿಕೊಂಡಿರ್ಬೋದು ಇಲ್ಲ ಅಂತ ಹೇಳಲ್ಲ ಆದರೆ ಬಿ ಜೆ ಪಿಯ ಕಟ್ಟಾಳು ಫೈರ್ ಬ್ರ್ಯಾಂಡ್ ಅಂತ ನಿಂತಾಗ ತನ್ನ ಪ್ರತಿಪಕ್ಷ ಅಂದರೆ ಅವರ ದೃಷ್ಟಿಲಿ ಪ್ರತಿಪಕ್ಷ ಆಡಳಿತ ಪಕ್ಷ ಕಾಂಗ್ರೆಸ್ ವಿರುದ್ಧ ಸಿಡಿದು ನಿಂತಿದ್ದಾರೆ ವಿಪಕ್ಷವಾಗಿ ಯಾವ ರೀತಿ ಕೆಲಸವನ್ನು ಮಾಡಬೇಕು ಅದು ನನಗೆ ಚೆನ್ನಾಗಿ ಗೊತ್ತಾ ಗೊತ್ತಿದೆ ಅಂತ ಏಕಾಂಗಿಯಾಗಿ ಹೋರಾಟವನ್ನು ಆರಂಭಿಸಿದ್ದಾರೆ ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧದ ಸಿ ಬಿ ಐ ತನಿಖೆಯ ತನಿಖೆಯನ್ನು ವಾಪಸ್ ಆ ಕೇಸನ್ನೇ ವಾಪಸ್ ಮಾಡಿರುವಂಥ ರಾಜ್ಯ ಸರ್ಕಾರದ ಕ್ರಮವನ್ನು ರಾಜ್ಯ ಸರ್ಕಾರದ ನಿರ್ಧಾರವನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದ್ದಾರೆ ವಿಪಕ್ಷವಾಗಿ ಬಿ ಜೆ ಪಿಯ ಸಾಕಷ್ಟು ನಾಯಕರುಗಳು ರಾಜ್ಯಾಧ್ಯಕ್ಷರು ಸೇರಿದಂತೆ ಎಲ್ಲರೂ ಮಾಜಿ ಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲರೂ ಡಿ ಕೆ ಶಿವಕುಮಾರ್ ಅವರ ಸಿ ಬಿ ಐ ತನಿಖೆ ವಿಚಾರದಲ್ಲಿ ಸರ್ಕಾರದ ನಿರ್ಧಾರವನ್ನು ಖಂಡಿಸಿದರು ಆದರೆ ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ತಾಕತ್ತು ದಮ್ಮು ಅಂತಾರಲ್ಲ ಅದನ್ನು ಪ್ರದರ್ಶಿಸಿದ್ದು ಯತ್ನಾಳ್ ಅವರು ಮಾತ್ರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧದ ಆದಾಯ ಮೀರಿ ಆಸ್ತಿಗಳಿಕೆ ಪ್ರಕರಣ ಸಿ ಬಿ ಐ ತನಿಖೆ ವಾಪಸ್ ಪಡೆದುಕೊಳ್ಳಲು ರಾಜ್ಯ ಸರ್ಕಾರ ನಿರ್ಧರಿಸಿದ್ದು ಈ ಸಂಬಂಧ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ನೀಡಲಾಗಿದೆ ಆದರೆ ಈತ ಬಿ ಜೆ ಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸರ್ಕಾರದ ನಡೆಯನ್ನು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಮಧ್ಯಂತರ ಅರ್ಜಿಯನ್ನು ಸಲ್ಲಿಸಿದ್ದಾರೆ ವಿಚಾರಣೆ ಬಾಕಿ ಇರುವಾಗಲೇ ಮೇಲ್ಮನವಿಯಲ್ಲೇ ಮಧ್ಯಂತರ ಅರ್ಜಿಗೆ ಸಲ್ಲಿಕೆ ಮಾಡಿದ್ದು ಹೈಕೋರ್ಟ್ ವಿಚಾರಣೆಯನ್ನು ವಿಫಲಗೊಳಿಸಲು ಯತ್ನಿಸಲಾಗ್ತಾ ಇದೆ ಸಿ ಬಿ ಐ ತನಿಖೆ ಬಹುತೇಕ ಮುಕ್ತಾಯ ಹಂತದಲ್ಲಿ ಇರುವಾಗ ಸರ್ಕಾರದ ಕ್ರಮ ಕಾನೂನು ಬಾಹಿರ ಹೀಗಾಗಿ ನಾನು ಇದನ್ನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೀನಿ ಅಂತ ಮಧ್ಯಂತರ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈ ಮೂಲಕ ನ್ಯಾಯಾಂಗದ ಕಾರ್ಯನಿರ್ವಹಣೆಯಲ್ಲಿ ಹಸ್ತಕ್ಷೇಪದ ಯತ್ನ ನಡೆದಿದೆ ಹೀಗಾಗಿ ಸರ್ಕಾರ ಸರ್ಕಾರದ ಕ್ರಮಕ್ಕೆ ಸೀಮಿತವಾಗಿ ತಮ್ಮ ವಾದ ಆಲಿಸಲು ಯತ್ನಾಳ್ ಮನವಿಯನ್ನು ಮಾಡಿದ್ದಾರೆ ಸರ್ಕಾರ ಏನು ಬೇಕಾದ್ರೂ ಮಾಡಿಬಿಡ್ಬೋದಾ ಸಿ ಬಿ ಐ ತನಿಖೆ ಮುಕ್ತಾಯ ಹಂತದಲ್ಲಿದೆ ಅನ್ನೋದು ಯತ್ನಾಳ್ ಅವರ ವಾದ ಸರಿಯಾಗಿ ಕೇಸೇ ಫೈಲ್ ಮಾಡಿಲ್ಲ ಮೌಖಿಕವಾಗಿ ಹೇಳಿದ್ರು ಆಗ ಬಿ ಜೆ ಪಿ ಸರ್ಕಾರ ಸಂವಿಧಾನದ ಪ್ರಕಾರ ಯಾವುದು ನಿಯತಾಗಿ ಕೇಸ್ ಆಗಿಲ್ಲ ಅಂತ ಅವರ ವಾದ ಡಿ ಕೆ ಶಿವಕುಮಾರ್ ಅವರು ಹೆಚ್ಚಿನ ಮಾತನಾಡ್ತಿಲ್ಲ ಆದರೆ ಪ್ರತಿಪಕ್ಷವಾಗಿ ಏಕಾಂಗಿಯಾಗಿ ಯತ್ನಾಳ್ ಹೈಕೋರ್ಟ್ನಲ್ಲಿ ಸರ್ಕಾರದ ಈ ಚಿಂತನೆಯನ್ನು ಅಥವಾ ಈ ನಿರ್ಧಾರವನ್ನು ಪ್ರಶ್ನಿಸುವ ಕೆಲಸವನ್ನು ಮಾಡಿದ್ದಾರೆ ಏನಾಗ್ಬೋದು ಯತ್ನಾಳ್ ಅವ್ರಿಗೆ ಯಾರಿಗೆ ಜಯ ಸಿಗುತ್ತೆ ಹೈಕೋರ್ಟ್ ಈ ವಿಚಾರದಲ್ಲಿ ಏನು ಹೇಳಬಹುದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು